ಹಾವೇರಿ ಶಾಸಕ ನೆಹರೂ ಓಲೇಕಾರ್ ಕೊನೆಗೂ ಬಿಜೆಪಿಗೆ ಗುಡ್ ಬೈ ಹೇಳುವ ನಿರ್ಧಾರ ಮಾಡಿದ್ದಾರೆ ತಮಗೆ ಟಿಕೆಟ್ ತಪ್ಪಿಸಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಂದು ಓಲೇಕಾರ್ ನೇರವಾಗಿ ಆರೋಪಿಸಿದ್ದಾರೆ ಇಂದು ನೆಹರೂ ಓಲೇಕಾರ್ ಅವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಲು ಬಂದಿದ್ದರು ಆದರೆ ಯಡಿಯೂರಪ್ಪ ನಡೆಸಿದ ಮಾತುಕತೆ ವಿಫಲವಾಯಿತು ಈ ಸಂಬಂಧ ನೆಹರೂ ಓಲೇಕಾರ್ ಅವರೊಂದಿಗೆ ನಮ್ಮ ವಿಶೇಷ ಪ್ರತಿನಿಧಿ ಬಿಎ ಅರುಣ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ಈಗ ನಮ್ಮೊಂದಿಗೆ ಇದ್ದಾರೆ ಶಾಸಕರಾದ ನೆಹರೂ ಓಲೇಕಾರ್ ಅವರು ರಾಜ್ಯಾದ್ಯಂತ ಸುದ್ದಿಲಿದಿರಿ ರಾಜೀನಾಮೆ ಘೋಷಣೆನು ಮಾಡಿಬಿಟ್ಟಿದಿರಿ ನೇರವ ಮುಖ್ಯಮಂತ್ರಿ ವಿರುದ್ಧ ಆರೋಪನೂ ಮಾಡಿದಿರಿ ಈ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಏನು ಕಥೆ ಆರೋಪದಲ್ಲಿ ಎಷ್ಟು ಸತ್ಯ ಇದೆ ಅನ್ನುವಂತದನ್ನ ತನಿಖೆ ಮಾಡಿದ ನಂತರ ಗೊತ್ತಾಗ್ತದೆ ಎಷ್ಟು ಸತ್ಯ ಇದೆ ಎಷ್ಟು ಸರಿ ಇದೆ ಎಷ್ಟು ಸುಳ್ಳು ಇದೆ ಅನ್ನುವಂತದ್ದು ಅದಕ್ಕೆ ತನಿಖೆಗೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ನೆಹರೂ ಓಲೇಕಾರ್ ಅವರಿಗೆ ಟಿಕೆಟ್ ಕೊಡಲ್ಲ ಅಂದ ತಕ್ಷಣವೇ ನೆಹರೂ ಓಲೇಕಾರ್ ಅವರು ಮುಖ್ಯಮಂತ್ರಿ ವಿರುದ್ಧ 1500 ಕೋಟಿ ರೂಪಾಯಿ ಆರೋಪ ಮಾಡಿದ್ರು ಟಿಕೆಟ್ ಕೊಡಲ್ಲ ಅಂತ ಒಂದೇ ಕಾರಣಕ್ಕೆ ನೀವು ಆರೋಪ ಮಾಡಿದಿರಾ ಅಥವಾ ನಿಜವಾಗ್ಲೂ ಅಲ್ಲಿ ಅವ್ಯವಹಾರ ಆಗಿರೋದು ನಿಮಗೆ ಬೇಸರ ಆಗಿ ಆರೋಪ ಮಾಡಿದ್ರಾ ಮೊದಲಿನಿಂದಲೂ ನಾವು ಆರೋಪ ಮಾಡುತ್ತಿದ್ದರಿಂದ ಈ ರೀತಿ ಮಾಡ್ತಾ ಇದ್ದಾನೆ ಮೊದಲಿನಿಂದನೂ ಅದನ್ನ ಮಾಧ್ಯಮಕ್ಕೆ ಹೋಗಿರಲಿಲ್ಲ ಅಲ್ಲಿ ಒಂದು ಪೈಪ್ ಇಲ್ಲ ಒಂದು ಹನಿ ನೀರು ಯಾರಿಗೂ ಬರ್ತಾ ಇಲ್ಲ ರೈತರು ಒಂದು ಹಿಡಿ ಬೆಳೆಯನ್ನು ತೆಗೆದಿಲ್ಲ 1500 ಕೋಟಿ ಹಾಕಿರುವಂಥದ್ದನ್ನು ತುಂತುರು ತುಂತುರಾಗಿ ತುಂತುರು ಹನಿ ನೀರಾವರಿ ಮಾಡ್ತಾನೆ ಎಂದದ್ದನ್ನು ಅತಂತ್ರ ನೀರಾವರಿ ಮಾಡಿದಾನಲ್ಲ ಇಡೀ ಸಮುದಾಯಕ್ಕೆ ಅದು ಮೋಸ ಮಾಡಿದ್ದಾರೆ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ದಾಖಲೆ ಇದ್ದರೆ ಮಾತಾಡಿದ್ರೆ ಯಾವ ಆರೋಪ ಮಾಡಿದ್ರು ಅದು ಹಗರಣವೂ ಇಲ್ಲ ಅದಕ್ಕೆ ಬೆಲೆಯೂ ಇಲ್ಲ ಅಂತ ಅವರ ನೇರ ಮಾತು ನೇರ ಮಾತು ನಮಗೂ ಹೇಳಲಿಕ್ಕೆ ಬರ್ತದೆ ದಾಖಲೆ ಕೊಡಬೇಕು ಅಂತ ಹೇಳಿದ್ರೆ ದಾಖಲೆಗಳಿವೆ ದಾಖಲೆಗಳನ್ನು ತರಿಸ್ತೇವೆ ನಂತರದಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೇವೆ ಇದು ಯಡಿಯೂರಪ್ಪನವ್ರನ್ನ ಬಂದು ನೀವು ಭೇಟಿ ಮಾಡಿದಿರಿ ಅವರು ಕೂಡ ನಿಮ್ಮ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು ಸಂಧಾನ ಸಫಲ ಆಗಿದೆಯಾ ಇಲ್ಲ ಸಫಲ ಆಗಲಿಲ್ಲ ಯಾಕೆ ಸಫಲ ಆಗಲಿಲ್ಲ ಅವರು ತಟಸ್ಥಿರ್ರಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಕಾರ್ಯಕರ್ತರು ಕೇಳ್ತೇವೆ ಅಂತ ಹೇಳಿದ್ವಿ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೇವೆ ನೆಹರೂ ಓಲೇಕಾರ್ ಅವರ ಮುಂದಿನ ಹೆಜ್ಜೆ ಏನು ಮುಂದಿನ ಹೆಜ್ಜೆ ಅದು ನಾಳೆ ಸಭೆ ಕರೆದಿದ್ದೇವೆ ಆ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರು ಅದೇ ತೀರ್ಮಾನ ಆದರೆ ನಿಮ್ಮ ಮೇಲೆ ಕೇಸ್ ಇದೆ ಡಿಸ್ಕ್ವಾಲಿಫೈ ಆಗುವಂಥ ಭೀತಿ ಇತ್ತು ಈ ಕಾರಣಕ್ಕೋಸ್ಕರ ನಿಮಗೆ ಟಿಕೆಟ್ ಕೊಡಲಿಲ್ಲ ಅನ್ನೋವಂಥದ್ದು ಬಿ ಜೆ ಪಿ ನಾಯಕರ ಸ್ಪಷ್ಟನೆ ಕೇಸ್ ಇದೆ ಕೇಸ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ನಯಾ ಪೈಸಾನೂ ಸಹಿತ ಯಾವುದು ಸರ್ಕಾರಕ್ಕಾಗಲಿ ಯಾರೋ ವೈಯಕ್ತಿಕ ಆಗಲಿ ಒಂದು ನಯಾ ಪೈಸಾನು ಖರ್ಚು ಬಿದ್ದಿಲ್ಲ ಒಂದು ನಯಾ ಪೈಸದ್ದು ಟೆಂಡರ್ ಆಗಿಲ್ಲ ಏನೂ ಇಲ್ಲದಂತೆ ಕೇಸಿನಲ್ಲಿ ಇವನು ಕೈ ಇದನ್ನು ಕೈಯಾಡಿಸಿ ಅದು ಶಿಕ್ಷೆ ಆಗುವಂತೆ ಮಾಡಿದ್ದು ಬಸವರಾಜ ಬೊಮ್ಮಾಯಿನೇ ಬೇರೆ ಯಾರೂ ಅಲ್ಲ ಅಂದರೆ ಈಗ ಬಸವರಾಜ ಬೊಮ್ಮಾಯಿಯವ್ರಿಗೂ ನಿಮಗೂ ಅಂತ ಹಗೆತನ ಯಾಕೆ ಬಂತು ಅಂತ ಅದೇ ಅದೇ ಜಿಲ್ಲೆಯವರು ನಾವು ಇರೋದ್ರಿಂದ ಆ ಜಿಲ್ಲೆಯಲ್ಲಿ ಮತ್ತೆ ಪ್ರಭಾವಿ ನಾಯಕ ಆಗಿ ಬೆಳಿಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಆ ರೀತಿ ಮಾಡ್ತಾ ಇದ್ದಾನೆ ಈಗ ಕಾಂಗ್ರೆಸ್ ಜೆ ಡಿ ಎಸ್ ಆಹ್ವಾನ ಕೊಟ್ಟಿಯಾರ ಅವ್ರ ಜೊತೆ ಮಾತುಕತೆ ಆಡಿದ್ದೀರಾ ಯಾವುದೂ ಮಾತಾಡಿಲ್ಲ ನಾಳೆ ನಮ್ಮ ಕಾರ್ಯಕರ್ತರ ಸಭೆ ಇದೆ ಅದರಲ್ಲಿ ತೀರ್ಮಾನ ಮಾಡ್ತೇವೆ ಇದು ಒಟ್ಟಾರಿಯಾಗಿ ನೆಹರೂ ಓಲೇಕಾರ್ ಅವರ ಮಾತು ತಮ್ಮ ಈ ಎಲ್ಲ ಒಂದು ಅವ್ಯವಸ್ಥೆಗಳಿಗೆ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರೇ ಹೊಣೆಗಾರರು ಅವರಿಂದಾಗೇ ತಮಗೆ ಟಿಕೆಟ್ ಕೈ ತಪ್ಪಿದೆ ಅನ್ನುವಂಥ ನೇರ ಆರೋಪನ ನೆಹರೂ ಓಲೇಕಾರ್ ಅವರು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜೈರಾಮ್ ಜೊತೆ ಬಿ ಎ ಅರುಣ್ ಪವರ್ ಟಿವಿ ಬೆಂಗಳೂರು ಈಗ ನಮ್ಮೊಂದಿಗೆ